ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ ಕೇಳಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಕೇಂದ್ರ ಎಫ್ಎಂ ಫ್ರೀಕ್ವೆನ್ಸಿ 90.4 ಮೆಗಾಹರ್ಟ್ಸ್ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ ಆರೋಗ್ಯವಾಗಿರಲಿ ಜೀವ ಸಂಕುಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಸರಣಿಯ 26ನೇ ಕಾರ್ಯಕ್ರಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಗ್ರೇ ವಾಟರ್ ಅಂದ್ರೇನು ಇದರ ಸದುಪಯೋಗ ಹೇಗೆ ಈ ವಿಚಾರವಾಗಿ ಮಣಿಪಾಲದ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸಹಾಯಕ ಪ್ರಾಧ್ಯಾಪಕ ವಿಷ್ಣು ಶರ್ಮಾ ಅವರೊಂದಿಗೆ ನಡೆಸಿದ ದೂರವಾಣಿ ಸಂದರ್ಶನದ ಧ್ವನಿಮುದ್ರಣ ಕೇಳೋಣ ಕೇಳುಗರೆ ಗ್ರಾಮೀಣ ಭಾಗದಲ್ಲಿ ಪೂರೈಕೆಯಾಗುವ ನೀರಿನ ಮುಕ್ಕಾಲು ಪಾಲು ಗ್ರೇ ವಾಟರ್ ಆಗಿ ಪರಿವರ್ತನೆಗೊಳ್ಳುತ್ತದೆ ಗ್ರೇ ವಾಟರ್ ಅಂದರೆ ಸಾಮಾನ್ಯವಾಗಿ ಅಡುಗೆ ಮನೆ ಬಚ್ಚಲು ಮನೆ ಮುಂತಾದ ಕಡೆ ನಮ್ಮ ಬಳಕೆಯ ನಂತರ ಉತ್ಪತ್ತಿಯಾಗುವ ನೀರು ಅಷ್ಟು ಪ್ರಮಾಣದ ನೀರು ಗೃಹ ಬಳಕೆಗೆ ಅಂದರೆ ಅಡುಗೆಗೆ ಬಚ್ಚಲಿಗೆ ಪಾತ್ರೆ ತೊಳೆಯುವುದಕ್ಕೆ ಬಟ್ಟೆ ಒಗೆಯುವುದಕ್ಕೆ ಹಟ್ಟಿ ಕೊಟ್ಟಿಗೆಗಳನ್ನು ಶುಚಿಗೊಳಿಸುವುದಕ್ಕೆ ಉಪಯೋಗ ಮಾಡ್ತೇವೆ ಈ ರೀತಿಯ ತ್ಯಾಜ್ಯ ನೀರು ಶೌಚಾಲಯದಿಂದ ಉತ್ಪತ್ತಿಯಾಗುವ ತ್ಯಾಜ್ಯ ನೀರಿಗಿಂತ ಭಿನ್ನವಾಗಿರುತ್ತದೆ ಇದರಲ್ಲಿ ಸೂಕ್ಷ್ಮಾಣುಗಳು ಹಾನಿಕಾರಕ ಕಣಗಳ ಪ್ರಮಾಣ ಶೌಚಾಲಯದ ತ್ಯಾಜ್ಯಕ್ಕಿಂತ ತುಸು ಕಡಿಮೆ ಗ್ರೇ ವಾಟರ್ನಲ್ಲಿರುವಂತಹ ಸಾವಯವ ಘಟಕ ಬಹುಬೇಗನೆ ಕಳಿತು ಹೋಗುತ್ತದೆ ಇದರ ಸಂಸ್ಕರಣೆಗೆ ಅಷ್ಟೊಂದು ಕಷ್ಟವೂ ಇಲ್ಲ ಸಂಸ್ಕರಿಸಲ್ಪಟ್ಟ ಈ ನೀರು ಗಿಡಗಳಿಗೆ ನೀರಾವರಿಗೆ ಯೋಗ್ಯವಾಗಿರುತ್ತವೆ ಒಂದು ಅಂಕಿಅಂಶದ ಪ್ರಕಾರ ದೇಶಾದ್ಯಂತ ದಿನವೊಂದಕ್ಕೆ 31,000 ಮಿಲಿಯನ್ ಲೀಟರ್ಗಳಷ್ಟು ಈ ರೀತಿಯ ಗ್ರೇ ವಾಟರ್ ನಾವು ಉತ್ಪತ್ತಿ ಮಾಡ್ತೇವೆ ಹಾಗಾದರೆ ಇದರ ವೈಜ್ಞಾನಿಕ ಸಂಸ್ಕರಣೆಯಿಂದ ನಮಗೇನು ಲಾಭ ಶುದ್ಧ ಕುಡಿಯುವ ನೀರಿನ ಮೇಲಿನ ಒತ್ತಡ ತಗ್ಗಿಸಬಹುದು ನೀರಿನ ಲಭ್ಯತೆ ತೀರಾ ಸಮಸ್ಯಾತ್ಮಕ ಇರುವಂಥ ಪ್ರದೇಶಗಳಲ್ಲಿ ಈ ರೀತಿಯ ಚಿಂತನೆ ಅತ್ಯವಶ್ಯಕ ಈ ತ್ಯಾಜ್ಯ ನೀರನ್ನು ಹಾಗೆಯೇ ಬಿಟ್ಟರೆ ಗ್ರೇ ವಾಟರ್ನಲ್ಲಿರುವ ಹಾನಿಕಾರಕ ಘಟಕಗಳು ಅಥವಾ ಸೂಕ್ಷ್ಮಾಣುಗಳು ಹೆಚ್ಚು ಪ್ರಮಾಣದಲ್ಲಿ ನೀರಿನ ಇತರ ಮೂಲಗಳಿಗೆ ಸೇರಿ ಹೋಗುತ್ತವೆ ಅಥವಾ ಅಲ್ಲಲ್ಲಿ ನಿಂತು ಕೊಳಚೆ ಉಂಟಾಗುತ್ತದೆ ಇದರಿಂದ ಅನೇಕ ರೋಗಗಳಿಗೆ ವಾತಾವರಣ ಸೃಷ್ಟಿ ಮಾಡಿದಂತಾಗುತ್ತದೆ ಮಣ್ಣಿನ ಸಾರವೂ ನಷ್ಟ ಆಗಬಹುದು ಹಾಗಾಗಿ ಸೂಕ್ತವಾಗಿ ಈ ಗ್ರೇ ವಾಟರ್ನ ನಿರ್ವಹಣೆ ಮಾಡಿ ಇದನ್ನು ಸಂಸ್ಕರಿಸಿದ ನಂತರ ಗಿಡ ಬೆಳೆಸಲು ಉಪಯೋಗಿಸಬಹುದು ತೋಟ ಮಾಡಬಹುದು ತ್ಯಾಜ್ಯವನ್ನು ಒಂದು ಸಂಪನ್ಮೂಲವಾಗಿ ಪರಿವರ್ತಿಸಬಹುದು ಗ್ರೇ ವಾಟರ್ನ ನಿರ್ವಹಣೆಯಲ್ಲಿ ಹಾಗಿದ್ದರೆ ನಮಗೇನು ತೊಡಕು ಮೊದಲನೇದು ಸಮುದಾಯ ಈ ಬದಲಾವಣೆಗೆ ಒಪ್ಪಿಕೊಳ್ಳುವಂತಾಗಬೇಕು ಗ್ರೇ ವಾಟರ್ ಸದ್ಬಳಕೆಯಾಗುವಲ್ಲಿ ಜನರ ಪಾತ್ರ ಹಿರಿದು ಇಂತಹ ಮನ ಪರಿವರ್ತನೆಗೆ ಅವರಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ ಮನೆ ಮಟ್ಟದಲ್ಲಿ ಇದಕ್ಕಾಗಿಯೇ ಇಂಗುಗುಂಡಿ ಹಾಗೂ ಜೊತೆಗೆ ಶೇಖರಣಾ ಗುಂಡಿಯ ರಚನೆ ಮಾಡಬೇಕಾಗ್ತದೆ ಬೇರೆಯ ಪೈಪ್ಲೈನ್ನ ಅಗತ್ಯ ಇರ್ತದೆ ಅನೇಕ ಕಡೆಗಳಲ್ಲಿ ದ್ರವ ತ್ಯಾಜ್ಯ ವಿಲೇವಾರಿಯ ಪೈಪ್ಲೈನ್ಗಳು ಸಮರ್ಪಕವಾಗಿ ಇಲ್ಲದೆ ಗ್ರೇ ವಾಟರ್ ಸಂಗ್ರಹ ಕಷ್ಟವೆನಿಸುತ್ತದೆ ಮನೆ ಮಟ್ಟದಲ್ಲಿ ಹಳ್ಳಿಗಳಲ್ಲಿ ಶೌಚಾಲಯದ ತ್ಯಾಜ್ಯವನ್ನು ನೇರವಾಗಿ ಚರಂಡಿಗಳಿಗೆ ಹೊರ ಬಿಡುವುದನ್ನು ನಾವು ನೋಡಬಹುದು ಇದು ಹೆಚ್ಚಿನ ಜನವಸತಿ ಇರುವ ಸ್ಥಳಗಳಲ್ಲಿ ದಿನನಿತ್ಯ ನಡೆಯುವಂತಹ ಒಂದು ಪ್ರಕ್ರಿಯೆ ಆದರೆ ಹಳ್ಳಿಗಳಲ್ಲೂ ಇಂತಹ ಪರಿಸ್ಥಿತಿಯಾಗಿರಬೇಕು ಹಳ್ಳಿಗಳಲ್ಲಿ ಸಾಕಷ್ಟು ಸ್ಥಳಾವಕಾಶ ಇರ್ತದೆ ಪ್ರತಿಯೊಬ್ಬರು ಪ್ರಯತ್ನಿಸಿದರೆ ಇದು ಕಷ್ಟದ ಕೆಲಸವಲ್ಲ ಪ್ರತಿ ಕುಟುಂಬವೂ ಕಾರ್ಯೋನ್ಮುಖವಾಗಬೇಕು ಗ್ರೇ ವಾಟರ್ ಸದ್ಬಳಕೆ ಮಾಡೋಣ ಇದರಿಂದ ತ್ಯಾಜ್ಯ ನಿರ್ವಹಣೆಯೂ ಆಗುವುದು ಹಸಿರನ್ನೂ ನಾವು ಎಬ್ಬಿಸಲು ಸಾಧ್ಯ ಪರಿಸರ ಕಾಪಾಡೋಣ ಸ್ವಚ್ಛಮೇವ ಜಯತಿ ಬಾಳಿ ಬದುಕೋ ಮರ್ಮ ತಿಳಿಯಿರೋ ನೀವೆಲ್ಲ ಪರಿಸರದ ಧರ್ಮ ಅರಿಯಿರೋ ಬಾಳಿ ಬದುಕೋ ಮರ್ಮ ತಿಳಿಯಿರೋ ನೀವೆಲ್ಲ ಪರಿಸರದ ಧರ್ಮ ಅರಿಯಿರೋ ನೀವೆಲ್ಲ ಪರಿಸರದ ಧರ್ಮ ಅರಿಯಿರೋ ಅದು
ವಿಕಾಸಕ್ಕೆ ಅದುವೇ ಮೂಲ ಬದಲು ಎಂದು ನಿರಂತರ ವಿಕಾಸಕ್ಕೆ ಅದುವೇ ಮೂಲ ಪರಿಸರದ ಧರ್ಮ ಅರಿಯಿರೋ ನೀವೆಲ್ಲ ಪರಿಸರದ ಮರ್ಮ ಅರಿಯಿರೋ ನೀವೆಲ್ಲ ಪರಿಸರದ ಮರ್ಮ ಅರಿಯಿರೋ ಭಿನ್ನ ಭಿನ್ನ ಪಕ್ಷಿ ಪ್ರಾಣಿ ವಿವಿಧ ಬಗೆಯ ಸಸ್ಯ ಜಾತಿ ಭಿನ್ನ ಭಿನ್ನ ಪಕ್ಷಿ ಪ್ರಾಣಿ ಪ್ರಕೃತಿಯ ನೇಮ ಇದುವೆ ಸಹಬಾಳ್ವೆ ಸಹಜತಿ ಬಾಳು ಪ್ರಕೃತಿಯ ನೇಮ ಇದುವೆ ಸಹಬಾಳ್ವೆ ಸಹಜತಿ ಬಾಳು ಪರಿಸರದ ಧರ್ಮ ತಿಳಿಯಿರೋ ನೀವೆಲ್ಲ ಪರಿಸರದ ಮರ್ಮ ಆಮ್ಲಜನಕ ನೀಡೋ ಮರವು ಇಂಗಾಲವ ಹೀರೋ ಗಿಡವು ಆಮ್ಲಜನಕ ನೀಡೋ ಮರವು ಮಣ್ಣ ಸವೆತ ತಪ್ಪಿಸುವ ದಟ್ಟ ಕಾಡು ನಿಜಕ್ಕೂ ವರವು ಮಣ್ಣ ಸವೆತ ತಪ್ಪಿಸುವ ದಟ್ಟ ಕಾಡು ನಿಜಕ್ಕೂ ವರವು ಪರಿಸರದ ಧರ್ಮ ತಿಳಿಯಿರೋ ನೀವೆಲ್ಲ ಪರಿಸರದ ಮರ್ಮ ಅಂತೆ ಸಿಹಿ ನೀರು ಮುತ್ತಿನಂತೆ ಮಿತದ ಬಳಕೆ ಹಿತವೇ ಅಂತೆ ಪೋಲು ಮಾಡಿ ಸೋಲಬೇಡ ನಾಳೆಗದುವೆ ಉಳಿಕೆ ನೋಡ ಪೋಲು ಮಾಡಿ ಸೋಲಬೇಡ ನಾಳೆಗದುವೆ ಉಳಿಕೆ ನೋಡ ಪರಿಸರದ ಧರ್ಮ ತಿಳಿಯಿರೋ ನೀವೆಲ್ಲ ಪರಿಸರದ ಮರ್ಮ ಅರಿಯಿರೋ ನೀವೆಲ್ಲ ಪರಿಸರದ ಕಡಿಮೆ ಮಲಿನತೆಯ ತಡೆಯುವ ಭಾರ ಇಂಧನವ ಬಳಸಿ ಕಡಿಮೆ ಮಲಿನತೆಯ ತಡೆಯುವ ಭಾರ ಸರಳ ಸಹಜ ಬದುಕೆ ಸತ್ಯ ನಿತ್ಯ ಸುಖದ ತಂತ್ರವ ಸಾರ ಸರಳ ಸಹಜ ಬದುಕೆ ಸತ್ಯ ನಿತ್ಯ ಸುಖದ ತಂತ್ರವ ಸಾರ ಪರಿಸರದ ಧರ್ಮ ತಿಳಿಯಿರೋ ನೀವೆಲ್ಲ ಪರಿಸರದ ಪರಿಸರದ ಮರ್ಮ ಅರಿಯಿರೋ ನೀವೆಲ್ಲ ಪರಿಸರದ ಮರ್ಮ ಅರಿಯಿರೋ ನೀವೆಲ್ಲ ಪರಿಸರದ ಮರ್ಮ ಅರಿಯಿರೋ ನೀವೆಲ್ಲ ಪರಿಸರದ ಮರ್ಮ ಅರಿಯಿರೋ ಇದೀಗ ಸಂದರ್ಶನ ಕೇಳೋಣ ಎಲ್ಲರಿಗೂ ನಮಸ್ಕಾರ ನಾವು ದಿನನಿತ್ಯ ಬಹಳಷ್ಟು ಕಾರ್ಯಗಳಿಗೆ ಕೆಲಸಗಳಿಗೆ ನೀರನ್ನು ಬಳಸ್ತೇವೆ ಸರಿಸಾಮಾನ್ಯ ಒಂದು ಡೆವಲಪಿಂಗ್ ಕಂಟ್ರಿ ಅಂದರೆ ಭಾರತದಂತಹ ಒಂದು ದೇಶದಲ್ಲಿ
ಸರಿಸುಮಾರು ಒಂದು ದಿನಕ್ಕೆ ಒಬ್ಬನಿಗೆ 135 liter ನೀರನ್ನ ಬಳಕೆ ಮಾಡಬಹುದು ಅಂತ ಹೇಳುವಂತ ಒಂದು ಸಂಖ್ಯೆ ಇದೆ. ಒಮ್ಮೆ ಅದು ಹೆಚ್ಚು ಆಗ್ಬಹುದು, ಕಡಿಮೆ ಆಗ್ಬಹುದು, ಆದ್ರೆ ಸರಾಸರಿಯಾಗಿ 135 liter ಅಂತ ನಾವು ತಗೊಳ್ಳುವಂಥದ್ದು. ಅದನ್ನ LPCD ಅಂತ ಕರಿತೇವೆ, ಅಂದ್ರೆ ಲೀಟರ್ ಪರ್ ಕ್ಯಾಪಿಟಾ ಪರ್ ಡೇ. ಇದನ್ನ ನಾವು ಗಮನಿಸಿದಾಗ ಈ 135 liter ನಾವು ಏನು ಬಳಕೆ ಮಾಡ್ತೇವೆ, ಆ 135 liter ಅದರ ಎಷ್ಟೋ ಒಂದು ಅಂಶ ಹೊರಗಡೆ ಬರಬೇಕು. ಸಾಮಾನ್ಯ ಒಂದು 80-90% ನೀರು, 80-90% ನೀರು ಕೊಳಚೆ ನೀರಾಗಿ ಹೊರಗಡೆ ಬರ್ತದೆ. ಆ ಬರುವುದರಲ್ಲಿ ಬಹಳಷ್ಟು ವಿಧಗಳಾಗಿ ವಿಂಗಡಣೆ ಮಾಡಿದ್ದಾರೆ ಡೊಮೆಸ್ಟಿಕ್ ವೇಸ್ಟ್ ವಾಟರ್ ಅನ್ನ. ಮುಖ್ಯವಾಗಿ ನೋಡೋದಾದ್ರೆ ಒಂದು ಗ್ರೇ ವಾಟರ್ ಅಂತ ಕರೀತಾರೆ. ಈ ಗ್ರೇ ವಾಟರ್ ಅಂತ ಹೇಳುವಂತದ್ದು ಕಿಚನ್ ಸಿಂಕಿನಿಂದ ಬರುವಂತ ನೀರಿರ್ಬೋದು, ವಾಷಿಂಗ್ ಮಿಷಿನ್ ಬಳಸುವುದರಿಂದ ಅದರಿಂದ ಬರುವ ನೀರಿರ್ಬೋದು, ಬಾತ್ ಟಬ್ ಅಥವಾ ಶವರ್ ಇಂದ ಬರುವಂತ ನೀರಿರ್ಬೋದು. ಕೆಲವೊಂದು ಅಧ್ಯಯನಗಳ ಪ್ರಕಾರ ಕಿಚನ್ ಸಿಂಕಿಂದ ಬರುವ ನೀರನ್ನು ಗ್ರೇ ವಾಟರ್ ಅಂತ ಕನ್ಸಿಡರ್ ಮಾಡುವುದಿಲ್ಲ ಅಂತಲೂ ಕೂಡ ಉಲ್ಲೇಖಗಳಿದ್ದರೂ ಬಹಳಷ್ಟು ಮಂದಿ ಕಿಚನ್ ಸಿಂಕ್ ವೇಸ್ಟ್ ವಾಟರ್ ಅನ್ನು ಕೂಡ ಗ್ರೇ ವಾಟರ್ನೊಂದಿಗೆ ಸೇರಿಸಿದ್ದಾರೆ. ಇನ್ನು ಉಳಿದಂತೆ ಬ್ಲ್ಯಾಕ್ ವಾಟರ್ ಅಂತ ಹೇಳ್ತೇವೆ. ಇದು ಮಲ ಮೂತ್ರ ಮಾಡಿದ ನಂತರ ಫ್ಲಶ್ ಮಾಡುವಂತಹ ನೀರು, ಅದನ್ನ ಬ್ಲ್ಯಾಕ್ ವಾಟರ್ ಅಂತ ಕರೀತಾರೆ. ಈಗ ಮಲ ವಿಸರ್ಜನೆ ಮಾಡಿದ ನಂತರ ಬರುವ ನೀರನ್ನ ಬ್ರೌನ್ ವಾಟರ್ ಅಂತಲೂ, ಮೂತ್ರ ವಿಸರ್ಜನೆ ಮಾಡಿದ ನಂತರ ಬರುವಂತಹ ನೀರನ್ನ ಯೆಲ್ಲೋ ವಾಟರ್ ಅಂದ್ರು, ಎರಡರ ಮಿಕ್ಸ್ಚರ್ ಅನ್ನ ಬ್ಲ್ಯಾಕ್ ವಾಟರ್ ಅಂತಲೂ ಕರೀತಾರೆ. ಈಗ ಮುಂದೆ ಹೋಗಿ ಕಿಚನ್ ನಲ್ಲಿ ನಾವು ಯೂಸ್ ಮಾಡುವಂತಹ ಈ ವೆಜಿಟೇಬಲ್ಸ್ ಏನುಂಟು, ತರಕಾರಿ ಇತ್ಯಾದಿ, ಇವುಗಳನ್ನ ಸಿಂಕಿನಲ್ಲಿಯೇ ಕ್ರಶ್ ಮಾಡಿ ನೀರಿನೊಂದಿಗೆ ಮಿಕ್ಸ್ ಮಾಡಿ ಬಿಡುವಂತಹ ಪದ್ಧತಿ ಕೂಡ ಬಳಕೆಯಲ್ಲಿದೆ. ಆ ನೀರನ್ನ ಗ್ರೀನ್ ವಾಟರ್ ಅಂತ ಕರಿತೇವೆ. ಹಾಗಾಗಿ ಮನೆಯಲ್ಲಿ ಉತ್ಪತ್ತಿಯಾಗುವಂತಹ ಕೊಳಚೆ ನೀರಿಗೆ ಬಹಳಷ್ಟು ವಿಧಗಳನ್ನ ಮಾಡಿ ಅದರ ಮರುಬಳಕೆಗೆ ಯೋಗ್ಯ ರೀತಿಯಲ್ಲಿ ಟ್ರೀಟ್ಮೆಂಟ್ ಅನ್ನು ಮಾಡುವುದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಈಗ ಮುಖ್ಯವಾಗಿ ಇಲ್ಲಿ ಬರುವಂತಹದ್ದು ಇಂತಹ ನೀರಿನಲ್ಲಿ ಎಂತೆಂತ ಅಂಶಗಳಿರ್ತವೆ, ಅವು ಯಾವ ರೀತಿಯ ದುಷ್ಪರಿಣಾಮವನ್ನು ಉಂಟು ಮಾಡ್ತವೆ ಅನ್ನುವಂಥದ್ದು. ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಅಂತ ಹೇಳುವಂಥದ್ದು ಪರ್ಟಿಕ್ಯುಲರ್ಲಿ ಡೊಮೆಸ್ಟಿಕ್ ವೇಸ್ಟ್ ವಾಟರ್ ಅಂದ್ರೆ ಮನೆ ಮಟ್ಟದಲ್ಲಿ ಉಂಟಾದಂತಹ ಕೊಳಚೆ ನೀರಿನ ಶುದ್ಧೀಕರಣ ಅಂತ ಹೇಳುವಂಥದ್ದು ಇಲ್ಲಿಯ ತನಕ ಕೇವಲ ಶುಚಿತ್ವದ ದೃಷ್ಟಿಕೋನದಿಂದ ನಾವು ಮಾಡ್ತಾ ಇದ್ದಂಥದ್ದು. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಅದು ಕೇವಲ ಶುಚಿತ್ವ ಮಾತ್ರ ಅಲ್ಲ, ನೀರಿನ ಪುನರ್ಬಳಕೆಯು ಅಷ್ಟೇ ಮಹತ್ವವನ್ನು ಹೊಂದಿದೆ ಅಂತ ಹೇಳುವುದರ ಉದ್ದೇಶಪೂರ್ವಕವಾಗಿ ನಾವು ಅದನ್ನ ಟ್ರೀಟ್ಮೆಂಟ್ ಮಾಡುವಂಥದ್ದು ಮಾಡಲೇಬೇಕಾಗ್ತದೆ. ಯಾಕೆ ನಾವು ನೀರಿನ ಸದ್ಬಳಕೆ ಅಂತ ಹೇಳುವಂಥದ್ದು ಹೇಗೆ ಹೇಳ್ತೇವೆ, ಅದರೊಂದಿಗೆ ಮರುಬಳಕೆಯು ಕೂಡ ಅಷ್ಟೇ ಪ್ರಾಧಾನ್ಯವನ್ನು ಹೊಂದಿಕೊಂಡಿರುವಂಥದ್ದು. ಈ ನೀರಿನಲ್ಲಿ ನೀವು ಕೇಳಿದ ಹಾಗೆ ಈ ಗ್ರೇ ವಾಟರ್, ನಾನು ಹೆಚ್ಚಾಗಿ ಈ ಗ್ರೇ ವಾಟರ್ನ ಬಗ್ಗೆ ಫೋಕಸ್ ಮಾಡ್ತೇನೆ. ಯಾಕೆಂತ ಹೇಳಿದ್ರೆ ಈ ಬ್ಲ್ಯಾಕ್ ವಾಟರ್ ಅದರ ಟ್ರೀಟ್ಮೆಂಟ್ ಕಂಪ್ಲೀಟ್ಲಿ ಡಿಫರೆಂಟ್. ಅದರಲ್ಲಿ ಕೆಲವೊಂದಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಇತ್ಯಾದಿ ಕ್ರಿಮಿಕೀಟಗಳು ಜಾಸ್ತಿ ಇರುವುದರಿಂದ ಗ್ರೇ ವಾಟರ್ ಅಲ್ಲಿ ಅದರ ಪರ್ಸೆಂಟೇಜ್ ಬಹಳಷ್ಟು ಕಡಿಮೆ ಇರ್ತದೆ. ಹಾಗಾಗಿ ಅದನ್ನ ನಾವು ಟ್ರೀಟ್ ಮಾಡಿ ಮರುಬಳಕೆ ಮಾಡುವಂಥದ್ದು ಸ್ವಲ್ಪ ಸುಲಭ. ಈ ಗ್ರೇ ವಾಟರ್ ಅಲ್ಲಿ ನಾವು ನೋಡುವ ಹಾಗೆ ನ್ಯೂಟ್ರಿಯೆಂಟ್ಸ್ ಅತಿ ಹೆಚ್ಚಿನ ಕಾನ್ಸಂಟ್ರೇಷನ್ ಅಲ್ಲಿ ಇರುವಂತಹದ್ದು, ನೈಟ್ರೋಜನ್ ಇರ್ಬೋದು, ಫಾಸ್ಫರಸ್ ಇರ್ಬೋದು, ಇತ್ಯಾದಿ ಬೋರಾನ್ ಇರ್ಬೋದು, ಸೋಡಿಯಂ ಮತ್ತೆ ಕೆಲವು ಅಮೋನಿಯಾ ಇತ್ಯಾದಿ, ಈ ಎಲಿಮೆಂಟ್ಗಳು ಹೆಚ್ಚಿನ ಕಾನ್ಸಂಟ್ರೇಷನ್ ಅಲ್ಲಿ ಕಂಡು ಬರ್ತದೆ. ಈ ನಾವು ಯೂಸ್ ಮಾಡುವಂತಹ ಸೋಪ್ಗಳಿರ್ಬೋದು ಅಥವಾ ಶ್ಯಾಂಪುಗಳಿರ್ಬೋದು, ಹೇರ್ ಡೈಸ್ ಇರ್ಬೋದು, ಇವುಗಳ ರೆಸಿಡ್ಯೂ, ಇವುಗಳ ಒಂದಷ್ಟು ಪ್ರಮಾಣ ನೀರಿನಲ್ಲಿ ಬರುವುದರಿಂದ ಮತ್ತೆ ಈ ವೆಜಿಟೇಬಲ್ ವಾಶ್ ಮಾಡುವುದರಿಂದ ಇವುಗಳಿಂದಾಗಿ ನ್ಯೂಟ್ರಿಯೆಂಟ್ಗಳ ಪ್ರಮಾಣ ಜಾಸ್ತಿ ಇರ್ತದೆ. ಹಾಗಾಗಿ ಇದರ ಮರುಬಳಕೆ ಮಾಡುವಂಥದ್ದು ಕೃಷಿಯ ಪ್ರಾಧಾನ್ಯ ಇರುವಂತಹ ನಮ್ಮ ಜಿಲ್ಲೆಗಳಲ್ಲಿ ಅಥವಾ ಕರ್ನಾಟಕದಂತಹ ರಾಜ್ಯದಲ್ಲಿ ಬಹಳ ಸುಲಭ. ಅಕಸ್ಮಾತ್ ಈಗ ಕೆಲವೊಮ್ಮೆ ಇಂತಹ ನೀರು ಕೂಡ ನಾವು ಕುಡಿಯುವ ನೀರು ಅಥವಾ ನಾವು ಉಪಯೋಗಿಸುವಂತಹ ನೀರಿನ ಜೊತೆಗೆ ಮಿಶ್ರಣ ಆಗಿ ಈ ರೀತಿಯ ಅಂಶಗಳಿಂದ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳ್ತದ? ಹೇಗೆ? ಖಂಡಿತ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀಳಬಹುದು. ಯಾವಾಗ ಈ ಟ್ರೀಟ್ಮೆಂಟ್ ನಾವು ಯಾವಾಗ ಮಾಡದೆ ಈ ನೀರನ್ನ ನಾವು ಹೊರಗಡೆ ಬಿಡ್ತೇವೆ ಆ ಸಂದರ್ಭದಲ್ಲಿ ಇದರಿಂದ ಆಗುವಂತಹ ದೋಷಗಳು ಸುಮಾರುಂಟು. ಮತ್ತೆ ಇನ್ನೊಂದು, ಈ ನೀರನ್ನ ಮರುಬಳಕೆ ಮಾಡಬೇಕು ಅಂತ ಆದ್ರೆ ಕೆಲವೊಂದು ಫ್ಯಾಕ್ಟರ್ಗಳು ಅಂತ ಅಂಶಗಳನ್ನ ನಾವು ಗಮನಿಸಬೇಕಾಗ್ತದೆ. ಉದಾಹರಣೆಗೆ ನೋಡಿದ್ರೆ ಈಗ ಕೆಲವೊಂದು ಪ್ರದೇಶಗಳಲ್ಲಿ ನಾವು ಏರಿಡ್ ಮತ್ತೆ ಸೆಮಿ ಏರಿಡ್ ಅಂತ ಹೇಳ್ತೇವೆ, ಅಂದ್ರೆ ಶುಷ್ಕ ಪ್ರದೇಶಗಳು ಅಥವಾ ಅರೆ ಶುಷ್ಕ ಪ್ರದೇಶಗಳು.
ನಮ್ಮ ಕರ್ನಾಟಕ ನಮ್ಮ ಜಿಲ್ಲೆಗಳಲ್ಲಿ ತೊಂದರೆ ಇಲ್ಲ, ಉಡುಪಿ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಈ ಭಾಗದಲ್ಲಿ ಯಥೇಷ್ಟ ಮಳೆ ಬರುವುದರಿಂದ ನಮಗೆ ನೀರಿನ ತೊಂದರೆಗಳು ಅಷ್ಟಾಗಿ ಇದುವರೆಗೆ ನಮಗೆ ಅನುಭವಕ್ಕೆ ಬರಲಿಲ್ಲ. ಅದರ ಒಂದು ಟ್ರೈಲರ್ನಂತೆ ನಮಗೆ ಕಳೆದ ವರ್ಷ ಗೋಚರ ಆಯಿತು. ಆದರೆ ನಾರ್ತ್ ಇಂಟೀರಿಯರ್ ಕರ್ನಾಟಕದ ಜಾಗಗಳನ್ನು ನೋಡಿದರೆ ಬೆಳಗಾವಿ, ಬೀದರ್, ಬಿಜಾಪುರ, ಗುಲ್ಬರ್ಗ, ಧಾರವಾಡ, ಬಳ್ಳಾರಿ ಈ ಪ್ರದೇಶಗಳು ಸರಿಸಾಮಾನ್ಯ ವರ್ಷಕ್ಕೆ 700-710 mm ಮಳೆ ಮಾತ್ರ ಅದು ಪಡ್ಕೊಳ್ತದೆ. ಅಂತಹ ಪ್ರದೇಶಗಳಲ್ಲಿ ನೀರಿನ ಕೊರತೆ ಬಹಳಷ್ಟು ಅವರಿಗೆ ಉಲ್ಬಣಗೊಳ್ತದೆ. ಹಾಗಾಗಿ ಕೃಷಿಗೆ ಬಳಸಲಿಕ್ಕೆ ಅವರಿಗೆ ನೀರಿನ ಪ್ರಮಾಣ ಕಡಿಮೆ ಇರುವುದರಿಂದ ಮನೆಯಲ್ಲಿ ಬಳಕೆ ಮಾಡಿದಂತಹ ಈ ಗ್ರೇ ವಾಟರ್, ನಾನು ಆಗಲೇ ಹೇಳಿದೆ 135 liter ಒಬ್ಬ ಬಳಸ್ತಾನೆ ಅಂತ ಆದ್ರೆ ಅದರಲ್ಲಿ ಸಾಮಾನ್ಯ 85-95 liter ನೀರು ಗ್ರೇ ವಾಟರ್ಗೆ ನಾವು ಕ್ಯಾಟಗರೈಸ್ ಮಾಡಬಹುದು. ಅಂದ್ರೆ ಉಳಿದಂತಹ 30 liter ಮಾತ್ರ ನಾವು ಬ್ಲ್ಯಾಕ್ ವಾಟರ್ಗೆ ಸಪರೇಟ್ ಆಗಿ ಟ್ರೀಟ್ಮೆಂಟ್ ಕೊಡಬಹುದು. ಈ 85-95 liter ನಾವು ಮರುಬಳಕೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತಾದ್ರೆ ಈ ನೀರಿನ ಅಭಾವವನ್ನು ಕೂಡ ನಾವು ಒಂದು ಹಂತಕ್ಕೆ ಹೊಂದಿಸಿಕೊಂಡು ಹೋಗ್ಬೋದು. ಅದರ ಜೊತೆಗೆ ಈಗ ಆರ್ಟಿಫಿಷಿಯಲ್ ಫರ್ಟಿಲೈಸರ್ ಅಂತ ನಾವೇನ್ ಹೇಳ್ತೇವೆ, ರಾಸಾಯನಿಕ ಗೊಬ್ಬರಗಳು, ಕೆಮಿಕಲ್ ಫರ್ಟಿಲೈಸರ್ಸ್, ಅವುಗಳಿಂದ ಯೂಸ್ ಮಾಡಬಹುದಾದಂತಹ ನ್ಯೂಟ್ರಿಯಂಟ್ ಅನ್ನು ಈ ಗ್ರೇ ವಾಟರ್ ಬ್ಯಾಲೆನ್ಸ್ ಮಾಡಿ ಕೊಡ್ತದೆ. ಹಾಗಾಗಿ ಇದರ ಮರುಬಳಕೆಯಿಂದ ಅದು ಕೂಡ ಅಡ್ವಾಂಟೇಜ್ ಇದೆ. ಅದರ ಜೊತೆಗೆ ಸಮಸ್ಯೆ ಏನು ಅಂತ ಹೇಳಿದ್ರೆ ಕೆಲವೊಮ್ಮೆ ಈ ಮಣ್ಣಿನ ಪದರಗಳಲ್ಲಿ ಈ ನೀರು ಹೋಗಿ ಆ ಮಣ್ಣಿನ ಹೆಲ್ತ್, ಸಾಯಿಲ್ ಹೆಲ್ತ್ ಅಂತ ನಾವೇನು ಹೇಳ್ತೇವೆ, ಅದನ್ನ ಹಾಳು ಮಾಡಬಲ್ಲಂತಹ ಕೆಲವು ಕಾಂಪೋನೆಂಟ್ಸ್ ಇದಾವೆ. ಆದ್ರೆ ಅವುಗಳನ್ನ ನಾವು ಟ್ರೀಟ್ ಮಾಡಿದಲ್ಲಿ ಖಂಡಿತ ಇದೊಂದು ಅತ್ಯಂತ ಪೂರಕವಾದಂತಹ ನೀರಿನ ಮರುಬಳಕೆ ಸಾಧ್ಯ. ಆದ್ರೆ ನಮ್ಮ ಸಮಾಜದಲ್ಲಿ ಏನು ಉಂಟು ಅಂತ ಹೇಳಿದ್ರೆ ಸೋಶಿಯೋ ಕಲ್ಚರಲ್ ಆಕ್ಸೆಪ್ಟೆನ್ಸ್ ಅಂತ, ನಮ್ಮ ಸಮಾಜ ಮತ್ತು ನಮ್ಮ ಭಾವನೆಗಳ ಜೊತೆಗೆ ಇರುವಂತಹ ಒಂದು ಕೊಂಡಿಯಿಂದಾಗಿ ಯೂಸ್ ಮಾಡಿದ ನೀರು, ಬಳಸಿದಂತಹ ನೀರನ್ನ ಪುನರ್ ಬಳಕೆ ಮಾಡುವಂತದ್ದು ಅಂತ ಹೇಳುವಂತದ್ದು ನಮ್ಮ ತಲೆಯಲ್ಲಿ ಒಂದು ಕೂತ್ಕೊಂಡಿರ್ತದೆ. ಆ ಒಂದು ಚಿಂತನೆಯನ್ನ ನಾವು ದೂರ ಇಟ್ಟರೆ ಖಂಡಿತ ಇದನ್ನ ನಾವು ಮರುಬಳಕೆ ಮಾಡ್ಲಿಕ್ಕೆ ಸಾಧ್ಯ. ಈಗ ಮನೆ ಮಟ್ಟದಲ್ಲಿ ಇಂತಹ ಒಂದು ತ್ಯಾಜ್ಯ ನೀರು ನಾವು ಅದನ್ನು ಈಗ ಒಂದು ಸರಳ ರೀತಿಯಲ್ಲಿ ಅದಕ್ಕೆ ಯಾವುದಾದ್ರೂ ಒಂದು ಟ್ರೀಟ್ಮೆಂಟ್ ಮಾಡಿ ಹೇಗೆ ಉಪಯೋಗಿಸಲಿಕ್ಕೆ ಸಾಧ್ಯ ಅಂತ, ಈಗ ಅದನ್ನು ಪ್ರತ್ಯೇಕವಾಗಿ ಇಡಬೇಕಾ? ಬಾತ್ರೂಮಿಂದ ಬಂದದ್ದೇ ಬೇರೆ, ಕಿಚನ್ನಿಂದ ಬರುವಂಥದ್ದೇ ಬೇರೆ, ಇನ್ನು ಟಾಯ್ಲೆಟಿಂದ ಬರುವಂಥದ್ದೇ ಬೇರೆ, ಹಾಗೆ ಅದನ್ನು ಬೇರೆ ಬೇರೆ ಸಂಗ್ರಹ ಮಾಡಲಿಕ್ಕೆಲ್ಲ ಸಾಧ್ಯ ಉಂಟಾ? ಹೇಗೆ ಈಗ ನೋಡಿ, ಟಾಯ್ಲೆಟ್ ಇಂದ ಬರುವಂತಹ ನೀರನ್ನು ನಾವು ಹೇಗೂ ಸೆಪ್ಟಿಕ್ ಟ್ಯಾಂಕ್ ಅಂತ ಹೇಳುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಅಲ್ಲಿ ನೀರನ್ನ ಸ್ಟೋರ್ ಮಾಡಿಕೊಂಡು ಅದು ತನ್ನಷ್ಟಕ್ಕೆ ಆ ಸಾಲಿಡ್ಸ್ ಏನಿರ್ತದೆ, ಘನ ವಸ್ತುಗಳು ಕೆಳಗೆ ಸೆಟಲ್ ಆಗ್ತದೆ, ಮತ್ತೆ ತಿಳಿಯಾದ ನೀರು ಮಣ್ಣಿನೊಟ್ಟಿಗೆ ಸೇರಿ ಇಂಗುವಿಕೆಯ ಮೂಲಕ ಅದ ಮಣ್ಣಿನ ಪದರಗಳಲ್ಲೇ ಪ್ಯೂರಿಫೈ ಆಗಿ ಹೋಗ್ತದೆ. ಆದ್ರೆ ಈ ಗ್ರೇ ವಾಟರ್ ಅನ್ನ ಸ್ಟೋರ್ ಮಾಡಿ ಇಡುವಂತಹ ಪದ್ಧತಿ ಇಲ್ಲ. ಹೇಗೆ ಉತ್ಪತ್ತಿ ಆಗ್ತದೋ ಅದೇ ಪ್ರಮಾಣದಲ್ಲಿ ಅದರ ಶುದ್ಧೀಕರಣವೂ ಆಗಿ ಮುಂದೆ ಚಲಿಸ್ತಾ ಇರಬೇಕು. ನೀವು ಅದನ್ನ ಸ್ಟೋರ್ ಮಾಡಿದಾಗ ಸಮಸ್ಯೆ ಏನಾಗ್ತದೆ, ಈ ಗ್ರೇ ವಾಟರ್ ಅಲ್ಲಿ ಕೆಲವು ಥರ್ಮೋಟಾಲರೆಂಟ್ ಕೋಲಿಫಾರ್ಮ್ ಅಂತ ಹೇಳ್ತೇವೆ, ಅದೇ ಕೋಲಿಫಾರ್ಮ್ ಅಂತ ಹೇಳಿದ್ರೆ ಒಂದು ಗ್ರೂಪ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್, ಆ ಕೋಲಿಫಾರ್ಮ್ ಗ್ರೂಪ್ ಥರ್ಮೋಟಾಲರೆಂಟ್, ಅದು ಈ ಉಷ್ಣಾಂಶಕ್ಕೆ ಬದಲಾವಣೆ ಆದಾಗ್ಲೂ ಕೂಡ ಅವುಗಳಿಗೆ ಏನೂ ದೋಷ ಆಗುದಿಲ್ಲ, ಅವುಗಳ ಸಂಖ್ಯೆ ಅದನ್ನ ಸ್ಟೋರ್ ಮಾಡಿ ಇಟ್ಟಾಗ ಬಹಳ ವೃದ್ಧಿ ಆಗ್ತದೆ. ಅಂದ್ರೆ ಸುಮಾರು 48 hours ಹತ್ತರಿಂದ 100 times ಜಾಸ್ತಿ ಆಗಬಹುದಾಗಿದೆ. ಹಾಗಾಗಿ ಅದನ್ನ ಸ್ಟೋರ್ ಮಾಡಿ ಇಟ್ಟಷ್ಟು ನಮಗೆ ತೊಂದರೆಗಳೇ ವಿನಃ ಅದರಿಂದ ನಮಗೆ ಏನು ಲಾಭ ಇಲ್ಲ. ಅದರ ಬದಲಾಗಿ ನಾವು ಅದನ್ನು ಎಲ್ಲಿ ಉಂಟಾಗ್ತದೆ ತಕ್ಷಣವೇ ಅದನ್ನ ಶುದ್ಧೀಕರಣ ಮಾಡಿ ಮರುಬಳಕೆ ಮಾಡಲಿಕ್ಕೆ ಸಾಧ್ಯ ಆಯ್ತು ಅಂತ ಆದ್ರೆ ಖಂಡಿತ ನಾವು ಪುನರ್ಬಳಕೆಯನ್ನು ಮಾಡಬಹುದು. ನೀವು ಕೇಳಿದಾಗೆ ಅದರಿಂದ ಏನಾದರೂ ದೋಷಗಳು ಉಂಟಾ ಅಂತ ಕೇಳಿದ್ರಿ, ಅದರಿಂದ ಬಹಳಷ್ಟು ದೋಷಗಳು ನಾನು ಹೇಳಿದೆ, ಅದು ಶುದ್ಧೀಕರಣ ಮಾಡದೆ ಬಿಟ್ಟಾಗ ದೋಷಗಳು ಉಂಟು, ಶುದ್ಧೀಕರಣ ಮಾಡಿದ ನಂತರವೂ ಕೂಡ ನಾವು ಅದನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್, ಡೈರೆಕ್ಟ್ ಕೈಯಲ್ಲಿ ಮುಟ್ಟಿ ಅದನ್ನು ಬಳಸಬಹುದಾದಂತಹ ವ್ಯವಸ್ಥೆ ಅಷ್ಟು ಸಮಂಜಸ ಅಲ್ಲ. ಆದರೆ ತಕ್ಕ ಮಟ್ಟಿಗೆ ಈಗ ಇರಿಗೇಷನ್ ಪರ್ಪಸ್ಗೆ ನಾವು ಬಳಸ್ತೇವೆ ಅಂತ ಆದ್ರೆ ನಮ್ಮ ಗಾರ್ಡನಿನ ಇರಿಗೇಷನ್ಗೆ ಈಗ ಜಾಗವು ಕೂಡ ಬಹಳ ಸಣ್ಣದಾಗಿರುವುದರಿಂದ ನಮ್ಮ ಮನೆಯ ಮುಂಭಾಗದಲ್ಲಿ ಇರುವಂತಹ ಗಾರ್ಡನಿಗೆ ನಾವು ಅದನ್ನು ಪುನರ್ಬಳಕೆ ಮಾಡ್ತೇವೆ ಅಂತ ಆದರೂ ಕೂಡ
ಸಬ್ ಸರ್ಫೇಸ್ ಇರಿಗೇಷನ್ ಅಂತ ಒಂದು ವ್ಯವಸ್ಥೆ ಇದೆ. ಮಣ್ಣಿನ ಮೇಲ್ಭಾಗದಲ್ಲಿ ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ ಇರಿಗೇಷನ್ ಮೂಲಕ ನೀರನ್ನು ಹಾಯಿಸುವುದಲ್ಲ, ಈ ಶುದ್ಧೀಕರಿಸಿದಂತಹ ನೀರನ್ನ ಮೇಲ್ಮಣ್ಣಿನ ಕೆಳಪದರದಲ್ಲಿ ಹರಡಿಸಿ ಬಿಡುವುದು. ಹಾಗಾಗಿ ನಮಗೆ ಅದು ಡೈರೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಬರುವುದಿಲ್ಲ. ಆದರೆ ಅದರ ನ್ಯೂಟ್ರಿಯಂಟ್ಗಳು ಏನುಂಟು ಮಣ್ಣಿನ ಮೇಲ್ಪದರದಲ್ಲಿ, ಸಣ್ಣ ಪುಟ್ಟ ಸಸಿಯ ರೂಟ್ ಝೋನ್ ಅಂತ ನಾವು ಕರಿತೇವೆ, ಮೇಲ್ನ 30 ಸೆಂಟಿಮೀಟರ್ಗಳು. ಆ 30 ಸೆಂಟಿಮೀಟರ್ ನಲ್ಲಿ ಈ ನೀರನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಅಲ್ಲಿಯ ರೂಟ್ಗಳು ಇದರಲ್ಲಿರುವಂತಹ ನ್ಯೂಟ್ರಿಯಂಟ್ ಅನ್ನ ಬಳಸಿಕೊಂಡು ಅತ್ಯಂತ ಸುಂದರವಾಗಿ ಬೆಳೆಯುತ್ತವೆ. ಮತ್ತೆ ಇನ್ನೊಂದು ಅಂತ ಹೇಳಿದರೆ, ಶುದ್ಧೀಕರಿಸುವ ಮೊದಲು ಇರಲಿ ಶುದ್ಧೀಕರಿಸಿದ ನಂತರವೂ ಇರಲಿ, ಇದನ್ನ ಎಲ್ಲಿಯೂ ನಿಲ್ಲದಂತೆ ನಾವು ಜಾಗ್ರತೆ ವಹಿಸಬೇಕು. ಯಾಕೆಂತ ಹೇಳಿದ್ರೆ, ಸೊಳ್ಳೆಗಳ ಉತ್ಪತ್ತಿಯಿಂದಾಗಿ ಈಗಾಗಲೇ ಹಲವಾರು ರೋಗಗಳು ಹರಡ್ತಾ ಇದ್ದಾವೆ. ಹಾಗಾಗಿ ಇದು ಅದಕ್ಕೆ ಒಂದು ಅಡಿಷನ್ ಆಗಬಾರದು, ಹಾಗಾಗಿ ನಿಂತ ನೀರಾಗದಂತೆ ನೋಡ್ಕೊಳ್ಬೇಕು. ಸರಳ ವಿಧಾನ ನಾವು ಅನುಸರಿಸುವುದಾದ್ರೆ ಸಣ್ಣ ಮಟ್ಟಿನ ಖರ್ಚು ಬರುತ್ತಲ್ವಾ, ಸುಮಾರು ಎಷ್ಟು ಖರ್ಚಿನಲ್ಲಿ ಅದನ್ನೆಲ್ಲ ನಾವು ಹೊಂದಿಸಿಕೊಳ್ಳಿಕ್ಕೆ ಸಾಧ್ಯ? ಇದಕ್ಕೇನು ಹೆಚ್ಚಿನ ಖರ್ಚು ಬೀಳುವುದಿಲ್ಲ. ಯೋಚನೆ ಮಾಡಿದ ಹಾಗೆ ಈ ಗ್ರೇ ವಾಟರ್ ಅನ್ನ ನಾವು ಪ್ಲಂಬಿಂಗ್ ಮೂಲಕ ಸಪರೇಟ್ ಆಗಿ ಒಂದು ಕಡೆ ಬರುವಂತಹ ವ್ಯವಸ್ಥೆ ಮಾಡಬೇಕು. ಈಗ ಮನೆಗೆ ಆಗ್ಲೇ ಪ್ಲಂಬಿಂಗ್ ಫಿಕ್ಚರ್ಸ್ ಮಾಡಿಟ್ಟಿರ್ತಾರೆ, ಅದೆಲ್ಲ ಕೂಡ ಒಂದೇ ಕಡೆ ಹೋಗಿ ಹೆಚ್ಚಾಗಿ ಸೆಪ್ಟಿಕ್ ಟ್ಯಾಂಕಿಗೆ ಹೋಗ್ತದೆ. ಆದ್ರೆ ನಾವು ಒಂದು ಮಾಡಿಫಿಕೇಶನ್ ಮಾಡಬೇಕು. ಈ ಕಿಚನ್ ಇರ್ಬೋದು, ಮತ್ತೆ ವಾಷಿಂಗ್ ಮೆಷಿನ್ ಇಂದ ಬರುವಂತದ್ದು, ಬಾತ್ರೂಮ್ ಇಂದ ಬರುವಂತದ್ದು, ಈ ಮೂರು ನೀರನ್ನ ಒಂದು ಕಡೆಗೆ ಬರುವ ರೀತಿ ಪ್ಲಂಬಿಂಗ್ ಅನ್ನ ಮಾಡಿಫೈ ಮಾಡಿಸಿಕೊಂಡ್ರೆ ಅದಾದ ನಂತರ ತಗಲುವ ವೆಚ್ಚ ಹೆಚ್ಚು ಅಂತ ಹೇಳಿದ್ರೆ ಒಂದು 3,000 ರೂಪಾಯಿ ಅಥವಾ ಮ್ಯಾಕ್ಸಿಮಮ್ 5,000 ರೂಪಾಯಿ. ಅದರ ಒಳಗೆ ನಾವು ಕಂಪ್ಲೀಟ್ ಇದನ್ನ ಶುದ್ಧೀಕರಣ ಮಾಡಿ ಮರುಬಳಕೆ ಮಾಡುವಂತದ್ದು ಸಾಧ್ಯ. ಶುದ್ಧೀಕರಣಕ್ಕೆ ಏನಾದ್ರೂ ಅದಕ್ಕೆ ಸೆಪರೇಟ್ ಫಿಲ್ಟರ್ ಅಥವಾ ಟ್ರೀಟ್ಮೆಂಟ್ ಕೆಮಿಕಲ್ಸ್ ಏನಾದ್ರು ಹಾಕುವಂತದ್ದು ಅಂತದ್ದು ಏನಾದ್ರು ಬರ್ತದ? ಟ್ರೀಟ್ಮೆಂಟ್ ಗೆ ಬಂದಾಗ ಯಾವುದೇ ಕೆಮಿಕಲ್ ಟ್ರೀಟ್ಮೆಂಟಿನ ಅಗತ್ಯ ಇಲ್ಲ. ಯಾಕಂದ್ರೆ ನಾವು ಆದಷ್ಟು ಅದನ್ನ ಯಾವುದೇ ಕೆಮಿಕಲ್ ಎಡಿಷನ್ ಇಲ್ಲದೆ ನಾವು ಶುದ್ಧೀಕರಣ ಮಾಡಿದಷ್ಟು ನಮಗೆ ಉತ್ತಮ. ಹಾಗಾಗಿ ಈ ಗ್ರೇ ವಾಟರ್ ನಾವು ಆಲ್ರೆಡಿ ಹೇಳಿದಂತೆ ಇದು ನ್ಯೂಟ್ರಿಯಂಟ್ ರಿಚ್. ಹಾಗಾಗಿ ಮೊದಲಿಗೆ ನಾವು ಇದರ ಸೋರ್ಸ್ ಅನ್ನು ನೋಡಿದಾಗ ಕಿಚನ್ ಇಂದ ಬರುವಂತಹ ನೀರು ಕೂಡ ಇದರೊಟ್ಟಿಗೆ ಸೇರ್ತದೆ. ಆಗ ಕಿಚನ್ ನಲ್ಲಿ ಯೂಸ್ ಮಾಡಿದಂತ ಆಯಿಲ್ ಅಥವಾ ಹಾಲಿನ ಕೆನೆಯ ಇತ್ಯಾದಿ ಆಯಿಲ್ ಮತ್ತೆ ಗ್ರೀಸ್ ಇರುವಂತಹ ಕೆಲವು ಐಟಮ್ಗಳು ಬರ್ತದೆ. ಅದರಿಂದಾಗಿ ಈ ನೀರಿನಲ್ಲಿ ಆಯಿಲ್ ಗ್ರೀಸ್ ಮಿಕ್ಸ್ ಆದಾಗ ಅದರ ಶುದ್ಧೀಕರಣ ಸ್ವಲ್ಪ ಕಷ್ಟ. ಹಾಗಾಗಿ ಅದನ್ನ ರಿಮೂವ್ ಮಾಡುವಂತ ಒಂದು ಆಯಿಲ್ ಅಂಡ್ ಗ್ರೀಸ್ ಟ್ರ್ಯಾಪ್ ಅಂತ ಹಾಕೊಳ್ಬೇಕಾಗ್ತದೆ. ಇನ್ನು ಕೆಲವೊಮ್ಮೆ ಈ ತರಕಾರಿಯ ತುಂಡುಗಳು ಅಥವಾ ಈ ತರದ ಸ್ವಲ್ಪ ದೊಡ್ಡ ಘನ ವಸ್ತುಗಳು ಬರುವುದನ್ನ ತಪ್ಪಿಸಲಿಕ್ಕೆ ಬೇಕಾಗಿ ಒಂದು ಸ್ಕ್ರೀನ್ ಅಂತ, ಸ್ಕ್ರೀನ್ ಅಂತ ಹೇಳಿದ್ರೆ ಯಾವುದೇ ವಿಶೇಷವಾದಂತಹ ಪರಿಕರಣ ಬೇಡ, ಒಂದು ಸಣ್ಣ ಟಬ್ಬಿನಲ್ಲಿ ಅಥವಾ ಒಂದು ಡಬ್ಬಿಯಲ್ಲಿ ನೀವು ಒಂದು ಸ್ವಲ್ಪ ಜಲ್ಲಿಯೋ ಬೇಬಿ ಜಲ್ಲಿಯೋ ಇಲ್ಲದಿದ್ರೆ ಮರಳು ಬೇಡ, ಈ ತರ ಸ್ವಲ್ಪ ದೊಡ್ಡ ಗ್ರೇವಲ್ ಹಾಕಿ ಅಥವಾ ಮರದ ತೊಗಟೆ ಇತ್ಯಾದಿ ಸಣ್ಣ ಸಣ್ಣ ಚೂರು ಮಾಡಿ ಆ ಡಬ್ಬಿಯಲ್ಲಿ ತುಂಬಿಸಿ ಆ ಡಬ್ಬಿಗೆ ಒಂದು ಮುಚ್ಚಳ ಇಟ್ಟು ಆ ಮುಚ್ಚಳಕ್ಕೆ ಒಂದು ತೂತು ತೆಗೆದು ಈ ನೀರೆಲ್ಲ ಒಟ್ಟಿಗೆ ಸೇರಿ ಆ ಡಬ್ಬಿಗೆ ಬರುವ ಹಾಗೆ ಮಾಡಿದರೆ ಡಬ್ಬಿಯ ಕೆಳಗಿಂದ ಒಂದು ಪೈಪ್ ಅನ್ನು ತೆಗೆದುಕೊಂಡು ಒಂದು ಬಕೆಟಿನಲ್ಲಿ, ಬಕೆಟ್ ಮುಚ್ಚಿದ ಬಕೆಟಿನಲ್ಲಿ ಅಥವಾ ಪೇಂಟಿಗೆ ಯೂಸ್ ಮಾಡಿದ ಆ ಡಬ್ಬಗಳಿರ್ತದಲ್ಲ ಉಪಯೋಗದ ನಂತರ, ಆ ಡಬ್ಬಕ್ಕೆ ಮೇಲೆ ಒಂದು ತೂತು ತೆಗೆದು ಮೇಲಿನ ಡಬ್ಬಿಯಿಂದ ಆ ಪೇಂಟಿನ ಡಬ್ಬಕ್ಕೆ ಒಂದು ಕನೆಕ್ಟ್ ಮಾಡುದು ಒಂದು ಪೈಪ್. ಪೇಂಟಿನ ಡಬ್ಬದಲ್ಲಿ ನೀರು ಎಲ್ಲ ಫಿಲ್ಟರ್ ಆಗಿ ಬರ್ತದೆ, ಆದ್ರೆ ಅದರಲ್ಲಿ ಕೆಲವೊಂದಷ್ಟು ಆಯಿಲ್ ಮತ್ತೆ ಗ್ರೀಸ್ ಫ್ಯಾಟ್ ಕಂಟೆಂಟ್ ಇರ್ತದೆ. ನೀರು ಮತ್ತೆ ಆಯಿಲ್ ಎರಡನ್ನು ಮಿಕ್ಸ್ ಮಾಡಿದಾಗ ಆಯಿಲ್ ಮೇಲೆ ತೇಲ್ತದೆ, ಹಾಗಾಗಿ ಆ ಒಂದು ಪೇಂಟಿನ ಡಬ್ಬದಲ್ಲಿ ನೀರು ತುಂಬುತ್ತಾ ಹೋಗ್ತದೆ. ಸ್ವಲ್ಪ ಹೊತ್ತಿನ ನಂತರ ಅದು ಆಯಿಲ್ ಎಲ್ಲ ಮೇಲೆ ತೇಲ್ಲಿಕ್ಕೆ ಶುರು ಆಗ್ತದೆ. ಆ ಪೇಂಟಿನ ಡಬ್ಬದ ಕೆಳ ಭಾಗದಲ್ಲಿ ಕೆಲವು ದೊಡ್ಡ ಸಾಲಿಡ್ಸ್ ಈ ಸ್ಕ್ರೀನ್ ನ ಮೂಲಕ ಪಾಸ್ ಆಗಿ ಬಂದದ್ದು ಅದು ಸೆಟ್ಲ್ ಆಗ್ತದೆ. ಹಾಗಾಗಿ ಈ ಪೇಂಟಿನ ಡಬ್ಬದ ಮಧ್ಯಭಾಗದಲ್ಲಿ ಒಂದು ಔಟ್ಲೆಟ್ ಕೊಡಬೇಕು. ಆ ಔಟ್ಲೆಟ್ ಸೀದಾ ಬಂದು ಒಂದು ಉದ್ದದ ಚಾನೆಲ್ನ ಹಾಗೆ ಅಥವಾ ಈಗ ಬಾತ್ ಟಬ್ ನೀವು ನೋಡಿರ್ಬೋದು ಟಿವಿಯಲ್ಲಿ ನಾವೆಲ್ಲ ನೋಡ್ತೇವೆ, ಆ ರೀತಿಯ ಉದ್ದದ ಒಂದು ಚಾನೆಲ್ನ ಆಗಿರುವಂತಹ ಒಂದು ಸಾಮಾನ್ಯ 1.5 ಮೀಟರ್ ಉದ್ದದ ಒಂದು 2 ಫೀಟ್ ಅಗಲದ ಒಂದು 3 ಫೀಟ್ ಆಳದ ಒಂದು ಚಾನೆಲ್ನ ಹಾಗೆ ಮಾಡಿ ಮಧ್ಯ ಮಧ್ಯದಲ್ಲಿ ಈಗ 1.5 ಮೀಟರ್ ಉದ್ದ ಅಂತ ಹೇಳಿದ್ರೆ ಅರ್ಧ ಮೀಟರ್ಗೆ ಒಂದು ಮರದ ತುಂಡು ಅಡ್ಡವಾಗಿ ಇಡಬೇಕು. ಅಂದ್ರೆ ನೀರು ಸರಾಗವಾಗಿ ಪಾಸ್ ಆಗಬಾರದು, ಬದಲಾಗಿ ಒಂದು ಮೊದಲನ ಚೇಂಬರ್ ನಲ್ಲಿ ತುಂಬಿ ಎರಡನೇ ಚೇಂಬರ್ಗೆ ಹೋಗ್ತದೆ, ಮೂರನೇ ಚೇಂಬರ್ಗೆ ಹೋಗ್ತದೆ. ಆದ್ರೆ ಈ ಚೇಂಬರ್ಗಳಲ್ಲಿ ಸಣ್ಣ ಸಣ್ಣ ಜಲ್ಲಿಗಳನ್ನ ತುಂಬಿಸಿ ಅಥವಾ ಕಲ್ಲುಗಳು
ಒಂದೇ ತರನಾಗಿರುವಂತಹ ಕಲ್ಲುಗಳನ್ನು ತುಂಬಿಸಿ ನಾವು ಬಳಸುವಂತಹ ಲಾವಂಚ, ನೀವು ಕೇಳಿರ್ಬೋದು ಲಾವಂಚದ ಬೇರುಗಳನ್ನ ನಾವು ನೀರಿನಲ್ಲಿ ಕುದಿಸುವಾಗ ಅದಕ್ಕೆ ಹಾಕಿ ಅದನ್ನು ಕುಡಿತೇವೆ. ಅದೇ ಲಾವಂಚದ ಗಿಡಗಳು ಸಿಗ್ತದೆ ಕೆಲವೊಂದಷ್ಟು ಈ ರೈಲ್ವೆ ಟ್ರ್ಯಾಕಿನ ಬದಿಯಲ್ಲಿ ನೀವು ನೋಡ್ಬೋದು. ಅದಕ್ಕೆ 45 degrees ಇನ್ಕ್ಲಿನೇಷನ್ ಇರುವಂತಹ ಸಾಯಿಲ್ನಲ್ಲಿ ಅದು ಹೆಚ್ಚಾಗಿ ಬೆಳೀತದೆ. ಅದನ್ನ ಒಂದು 4-5 ಗಿಡಗಳನ್ನು ತಂದು ಈಗ ನಾನೇನೇ ಹೇಳಿದೆ ಈ ಚೇಂಬರ್ ಅದರಲ್ಲಿ 3 ಚೇಂಬರ್ಗಳಲ್ಲಿ ಬೆಳೆಸಿ ಅದು ಏನ್ ಮಾಡ್ತದೆ ಅದರ ರೂಟ್ ಬಹಳ ಆಳಕ್ಕೆ ಹೋಗ್ತದೆ. ಇದರ ಆಳ ನಾನು ಹೇಳಿದೆ 1-2 feet ಮಾಡಬಹುದು ಅಂತ. 2 feet ಆಳಕ್ಕೆ ಹೋಗಿ ಈ ನೀರು ಬರುವಾಗ ಅದರಲ್ಲಿ ಇದ್ದಂತಹ ಕೆಲವೊಂದು ಪೊಲ್ಯೂಟೆಂಟ್ಸ್ ಏನಿರ್ತದೆ ಅದನ್ನ ಇದು ಅಪ್ಟೇಕ್ ಮಾಡ್ತದೆ. ಅಪ್ಟೇಕ್ ಮಾಡ್ತದೆ ಅಂದ್ರೆ ಇದು ತಗೊಳ್ತದೆ. ಇದರ ಮೂಲಕ ಪಾಸ್ ಆಗಿ ಬಂದಂತಹ ನೀರನ್ನ ಕೊನೆಯ ಚೇಂಬರ್ನ ನಂತರ ಒಂದು ಸಣ್ಣ ಟ್ಯಾಂಕಿಯ ಹಾಗೆ ಒಂದು 50 liters ನೀರು 100 liters ಇರುವಂತಹ ಟ್ಯಾಂಕಿನಲ್ಲಿ ತುಂಬಿಸಿ ಅದರಲ್ಲಿ ಒಂದಷ್ಟು ಮೀನುಗಳನ್ನ ಬಿಡಿ. ಆ ಮೀನು ಏನ್ ಮಾಡ್ತದೆ ಉಳಿದಂತಹ ನ್ಯೂಟ್ರಿಯಂಟ್ ಅನ್ನು ಅದು ಕಡಿಮೆ ಮಾಡ್ತದೆ, ಜೊತೆಗೆ ಸೊಳ್ಳೆ ಇತ್ಯಾದಿ ಇವುಗಳ ಲಾರ್ವೆ ಬೆಳೆಯದಂತೆಯೂ ಮಾಡ್ತದೆ. ಅಲ್ಲಿಂದ ನೀವು ತೋಟಕ್ಕ ಅಥವಾ ಒಂದು ತೆಂಗಿನ ಮರದ ಬುಡಕ್ಕ ಅಥವಾ ಒಂದು ಅಡಿಕೆ ಗಿಡಕ್ಕ ಬಿಟ್ಟು ಬಿಟ್ರೆ ಆಯ್ತು. ಅದೆಷ್ಟೋ ಒಂದು ಫರ್ಟಿಲೈಸರ್ ಆಗಿಯೂ ಅದು ಉಪಯೋಗ ಆಗ್ತದೆ. ಅದರಿಂದಾಗಿ ನೀವು ಡೈರೆಕ್ಟ್ ಆಗಿ ಅದನ್ನ ಮಣ್ಣಿಗೆ ಬಿಡುವುದರಿಂದ ನಿಧಾನಕ್ಕೆ ನಿಮ್ಮ ಬಾವಿಗೋ ಅಥವಾ ಹತ್ತಿರದಲ್ಲಿ ಕೆರೆ ಇದ್ರೆ ಕೊಳ್ಳ ಇದ್ರೆ ಅದಕ್ಕೆ ಸೇರದಂತೆಯೂ ತಡೆದಾಗ ಆಗ್ತದೆ. ಒಂದು ವೇಳೆ ಅದನ್ನ ಬಾವಿಯ ಹತ್ತಿರ ಇತ್ಯಾದಿ ಕಡೆ ಬಿಟ್ಟರೆ ನಿಧಾನಕ್ಕೆ ಆ ಬಾವಿ ಹೆಚ್ಚಾಗಿ ಅನ್ಕನ್ಫೈನ್ಡ್ ಆಕ್ವಿಫರ್ ಅಂತ ಹೇಳ್ತೇವೆ ಅದರಲ್ಲಿ ಸಿಕ್ಕಾಕೊಂಡ್ರೆ ಆ ಕಂಪ್ಲೀಟ್ ಆಕ್ವಿಫರ್ ಕಂಟಾಮಿನೇಟ್ ಆಗಿ ಹೋಗಿಬಿಡ್ತದೆ. ಹಾಗಾಗಿ ಅದರಿಂದ ದೂರ ಉಳಿದಾಗೂ ಆಗ್ತದೆ. ನಮ್ಮ ಮನೆಯ ಸುತ್ತಮುತ್ತ ಇರುವಂತಹ ತೆಂಗಿನ ಮರಗಳು ಅಡಿಕೆ ಮರಗಳು ಒಳ್ಳೆಯ ಫಸಲನ್ನು ಕೊಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತದೆ. ಇದೆಲ್ಲದರ ಒಟ್ಟಾರೆ ಖರ್ಚು ಇದಕ್ಕೆ ಏನು ಎಕ್ಸ್ಟ್ರಾ ಬೇಡ. ಮನೆಯಲ್ಲಿ ಇದ್ದಂತಹ ಹಾಳಾಗಿ ಬಿದ್ದಂತಹ ಕೆಲವು ಪ್ಲಾಸ್ಟಿಕ್ ಬಕೆಟ್ಗಳು ಅಥವಾ ಸ್ವಲ್ಪ ದೊಡ್ಡ ಚಾನೆಲ್ಗಳು ಇವುಗಳನ್ನೇ ಬಳಸಿಕೊಂಡು ಶುದ್ಧೀಕರಣ ಮಾಡಬಹುದು. ಒಂದು 4 ಬಟ್ಟಿ ಜಲ್ಲಿ ಬೇಕಾಗಬಹುದು, ಮತ್ತೆ ಒಂದು 4-5 ಲಾವಂಚದ ಗಿಡಗಳು ಬೇಕಾಗಬಹುದು ಬಿಟ್ರೆ, ಮತ್ತೆ ಒಂದಷ್ಟು ಪ್ಲಂಬಿಂಗ್ ಮೆಟೀರಿಯಲ್. ಸರಿ, ಇದರ ಹೊರತಾಗಿ ಬೇರೆ ಏನೂ ಅಗತ್ಯ ಇಲ್ಲ. ಈ ಟೆಕ್ನಾಲಜಿ ಈಗ ಈ ತಂತ್ರಜ್ಞಾನ ನಮ್ಮಲ್ಲಿ ಈಗ ಉಪಲಬ್ಧ ಇದೆಯಾ? ಈ ತಂತ್ರಜ್ಞಾನ ಇದರಲ್ಲಿ ದೊಡ್ಡ ತಂತ್ರಜ್ಞಾನ ಏನಿಲ್ಲ, ಆದ್ರೆ ಈ ರೀತಿ ಪ್ರಾಕ್ಟೀಸ್ ಮಾಡುವವರು ಅಂದ್ರೆ ಯಾರಾದ್ರೂ ಅಗತ್ಯ ಬಿದ್ರೆ ಮಾಡುವಂತಹ ಮನಸ್ಥಿತಿ ಇದ್ರೆ ಖಂಡಿತ ಅದನ್ನು ಮಾಡಿಕೊಡುವಂತಹ ವ್ಯವಸ್ಥೆಯನ್ನು ನಾವು ಮಾಡಬಹುದು. ಅದಕ್ಕೆ ಬೇಕಾದ ಗೈಡೆನ್ಸ್ ಏನುಂಟು ಅದನ್ನು ನಮಗೆ ತಿಳಿದಷ್ಟು ಮಟ್ಟಿಗೆ ನಾವು ಖಂಡಿತ ಅವರಿಗೆ ತಿಳಿಸಿಕೊಡಬಹುದು. ಧನ್ಯವಾದ, ನಮಸ್ಕಾರ. ನಮಸ್ಕಾರಗಳು. ಇದುವರೆಗೆ ಗ್ರೇ ವಾಟರ್ ಅಂದ್ರೇನು, ಇದರ ಸದುಪಯೋಗ ಹೇಗೆ, ಈ ವಿಚಾರವಾಗಿ ಮಣಿಪಾಲದ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸಹಾಯಕ ಪ್ರಾಧ್ಯಾಪಕ ವಿಷ್ಣು ಶರ್ಮಾ ಅವರೊಂದಿಗೆ ನಡೆಸಿದ ದೂರವಾಣಿ ಸಂದರ್ಶನದ ಧ್ವನಿಮುದ್ರಣ ಪ್ರಸಾರವಾಯಿತು. ಈ ಕಾರ್ಯಕ್ರಮದಲ್ಲಿ ಮೂಡಿಬಂದ ಯಕ್ಷಗಾನದ ಹಾಡನ್ನು ಹಾಡಿದವರು ಕೆಜೆ ಗಣೇಶ್ ಹಾಗೂ ಬಳಗ. ಪರಿಸರ ಜಾಗೃತಿ ಹಾಡು ನಿರ್ಮಾಣ ಪರಿಸರ ಶಿಕ್ಷಣ ಕೇಂದ್ರ.
ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಬಾನುಲಿ ಸರಣಿ ಕಾರ್ಯಕ್ರಮ ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಕೇಳಿ, ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಕೇಂದ್ರ, FM ಫ್ರೀಕ್ವೆನ್ಸಿ 90.4 ಮೆಗಾಹರ್ಟ್ಸ್.